ಸರ್ ನಮಗೆ ಆದರೆ ನಿನ್ನೆಯಿಂದ ಚೇಂಜ್ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಿನ್ನೆಯಿಂದ ಕುಮಾರಸ್ವಾಮಿಯು ವರ್ಸಸ್ ಸಿದ್ದರಾಮಯ್ಯ ಆಗಿದೆ ಸಂಘದ ಮೇಲೆ ಮಾಡಿ ಮಾಡಿ ಅವರಿಗೆ ಸುಸ್ತಾಗಿದೆ ಯಾಕೆ ಅಂತ ಹೇಳಿದರೆ ಅವರಿಗೆ ಯಾರು ರಿಯಾಕ್ಟ್ ಮಾಡೋದಿಲ್ಲ ಯಾಕೆ ರಿಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ರಿಯಾಕ್ಟ್ ಮಾಡಲಿಕ್ಕೆ ಯೋಗ್ಯವಾದಂಥ ಆ ವಿಶ್ವಗಳನ್ನು ಅವರು ರೈಸ್ ಮಾಡ್ತಾ ಇಲ್ಲ ಸುಮ್ಮನೆ ಆರೋಪಗಳನ್ನು ಈ ಚುನಾವಣೆಯಲ್ಲಂತೂ ಪೂರ್ತಿ ನೆಲಕತ್ತೇವೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಾಗಿದೆ ಇದರ ಹಿನ್ನೆಲೆಯಲ್ಲಿ ಯಾಕೆ ಅವರಿಗೆ ಬುಲಾವರ್ಡಿ ಅರ್ಜೆಂಟ್ ಅರ್ಜೆಂಟ್ ಆಗಾಗ ಬರ್ತಾಯಿದೆ ಡೆಲ್ಲಿಗೆ ಹೋಗೋದು ಅಲ್ಲಿ ಏನು ಆದೇಶ ಮಾಡೋದು ಇಲ್ಲಿ ಬರೋದು ಮತ್ತೆ ಕುಸ್ತಿ ಮಾಡೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತೆ ಅವರನ್ನು ಕರೆಯೋದು ಈ ಕೇಂದ್ರದವರಿಗೆ ಕೇಂದ್ರದಲ್ಲಿ ಕೂಡ ಅಸ್ತಿತ್ವ ಕಳ್ಕೊಂಡಿದ್ದಾರೆ ಈಗ ಇದೊಂದು ಹೆಡೆಕ್ ಎಲ್ಲ ಕಡೆಗಳು ಬ್ರಿಜೇಶ್ ಕಳಪ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಒಂದು ವಕ್ತಾರರಾಗಿ ಭಾರಿ ಡಿಫೆಂಡ್ ಮಾಡೋರು ಅಂದರೆ ಒಬ್ಬ ಬಾರಿ ಆ ಪಕ್ಷಕ್ಕೆ ಅಂಟಿಕೊಂಡಿದ್ದವರೇ ಅಲ್ಲಿಂದ ದೂರ ದೂರ ಹೋಗ್ತಾ ಇರುವಂಥದ್ದು ಕಂಡಿದ್ದೀರಿ ರಾಜ್ಯಸಭೆಗೆ ಕಪಿಲ್ ಸಿಬಾಲ್ರನ್ನು ಬೇರೆಯವರು ಇವತ್ತು ಮಾಡುವಂಥದ್ದು ಅಂದರೆ ಒಟ್ಟು ಕಾಂಗ್ರೆಸ್ಸು ಪೂರ್ತಿ ಅಧಪದ ಅಂಚಿನಲ್ಲಿಂತಲ್ಲ ಅದಪದಲ್ಲೇ ಆಗಿದೆ ಅದರ್ಥ ಅದರ್ಥ ಏನು ನಾವು ಕೇಳುವಂಥ ಹೇಳುವಂಥದ್ದು ಏನು ಉಳಿದಿಲ್ಲ ಅಂತ ಭಾವಿಸ್ತಾರೆ ಅವರ ಟ್ವೀಟ್ಗಳಿಗೆ ಉತ್ತರ ಕೊಡದಿರುವುದೇ ಲೇಸು ಉತ್ತರ ಕೊಡುವಂಥ ಪ್ರಶ್ನೆಗಳನ್ನು ಕೇಳಿದರೆ ಉತ್ತರ ಕೊಡ್ತೀವಿ ನಾವು ಉತ್ತರ ಕೊಡಲಿಕ್ಕೆ ಆಗದಂಥ ಪ್ರಶ್ನೆಗಳು ಮತ್ತು ಉತ್ತರಕ್ಕೆ ಯೋಗ್ಯವಲ್ಲದಂಥ ಪ್ರಶ್ನೆಗಳನ್ನು ಕೇಳಿದರೆ ಒಟ್ಟು ಸಿದ್ದರಾಮಯ್ಯರಿಗೆ ಟ್ವೀಟ್ ಮಾಡೋದು ಅಂತ ಹೇಳಿದರೆ ಒಂದು ಹವ್ಯಾಸ ಆಗಿಬಿಟ್ಟಿದೆ ಏನು ಅಂತ ಹೇಳಿದರೆ ದಿನಕ್ಕೊಂದು ಏಳೆಂಟು ಹತ್ತು ಟ್ವೀಟ್ಗಳನ್ನು ಮಾಡುವುದರ ಮುಖಾಂತರವೇ ಅವರು ಇವತ್ತು ಇರುವುದು ಅವರ ಕಾರ್ಯಾಚರಣೆ ಅಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕ ಇವತ್ತು ಏನು ಮಾಡಬೇಕು ಈ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರುವಂಥದ್ದು ನಾವು ಕಣ್ ಕಾಣ್ತಾ ಇದ್ದೇವೆ ಇದರ ಬಗ್ಗೆ ಅವರು ವಿಚಾರಗಳನ್ನು ಪ್ರಸ್ತಾಪ ಮಾಡೋ ಬದಲು ಅವರಿಗೆ ಕನಸಿನಲ್ಲಿ ನಿದ್ದೆಯಲ್ಲಿ ಎದ್ದಾಗ ಟೀ ಕುಡಿಯುವಾಗ ಎಲ್ಲ ಕಾಣೋದು ಆರ್ ಎಸ್ ಎಸ್ ಹೆದರಿಕೆ ಇರೋವರದ್ದು ತಲೆಯಲ್ಲಿ ಯಾವತ್ತೂ ಹಂಗೆ ಇರ್ತದಂತೆ